ಪೀಟರ್ ಒಬ್ಬ ಸೇಟ್ ಹತ್ರ ಡ್ರೈವರ್ ಕೆಲಸ ಮಾಡ್ತಿದ್ದ. ಅವನಿಗೆ 7 ವಯಸ್ಸಲ್ಲಿ ಮಗಳಿದ್ಲು ಮರಿಯಂ. ಆದರೆ ಮರಿಯಂಗೆ ಕಣ್ ಕಾಣಿಸೋದಿಲ್ಲ. ಮರಿಯಂಗೆ 3 ವಯಸ್ಸಿರಬೇಕಾದ್ರೆ ಪೀಟರ್ನ ಪತ್ನಿ ಸ್ಟೆಲ್ಲಾ ಕ್ಯಾನ್ಸರಿಂದ ತೀರ್ಕೊಂಡ್ರು. ಎಲ್ಲರೂ ಅವನನ್ನು ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು. ಆದರೆ ಅವನು ಯಾರ ಮಾತನ್ನು ಕೇಳಲಿಲ್ಲ. ಅವನಿಗೆ ಅನಿಸ್ತಿತ್ತು, ಒಂದು ವೇಳೆ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಅವಳು ಮರಿಯಂನ ತಾಯಿಯ ತರ ಮರಿಯಂನ್ನು ನೋಡ್ಕೊಳ್ಳೋದಿಲ್ಲ ಅಂತ. ಪೀಟರ್ ಮರಿಯಂಗೆ ತಂದೆ ತಾಯಿ ಇಬ್ಬರ ಪ್ರೀತಿಯನ್ನು ಕೊಡುವುದಕ್ಕೆ ಎಷ್ಟೋ ಪ್ರಯತ್ನ ಪಡ್ತಿದ್ದ. ಮರಿಯು, ನಿಂಗೆ ಗೊತ್ತಾ ನೀನು ಹೇಗೆ ಕಾಣ್ತಿದೀಯ ಅಂತ? ಏಂಜೆಲ್ನ ಹಾಗೆ? ಖಂಡಿತ. ಆದ್ರೆ ಇದು ನಿಂಗೆ ಹೆಂಗ್ ಗೊತ್ತಾಯ್ತು? ಯಾಕೆಂದ್ರೆ ನೀವು ಯಾವಾಗಲೂ ಇದನ್ನೇ ಹೇಳೋದು. ಆದ್ರೆ ಅಪ್ಪ, ನನಗೆ ಕಣ್ ಕಾಣಿಸಿದ್ರೆ ನಾನು ನೋಡಬಹುದಾಗಿತ್ತಲ್ವಾ ಏಂಜೆಲ್ ಹೇಗಿರ್ತಾರೆ ಅಂತ? ಮರಿಯಂನ ಮಾತು ಕೇಳಿ ಪೀಟರ್ನ ಕಣ್ಣಲ್ಲಿ ಕಣ್ಣೀರು ಬಂತು. ಅವನು ಅವಳನ್ನು ತಪ್ಪಿಕೊಂಡ. ಪೀಟರ್ ದಿನ ಮರಿಯಂಗೋಸ್ಕರ ಅಡಿಗೆ ಮಾಡ್ತಿದ್ದ, ಅವಳನ್ನು ರೆಡಿ ಮಾಡ್ತಿದ್ದ, ಆಮೇಲೆ ಅವನ ಕೆಲಸಕ್ಕೋಸ್ಕರ ಹೊರಟ. ಈ ಎಲ್ಲ ಕೆಲಸ ಮಾಡೋದ್ರಿಂದ ಕೆಲಸಕ್ಕೆ ಹೋಗೋದಕ್ಕೆ ಅವನಿಗೆ ಲೇಟ್ ಆಗ್ತಿತ್ತು. ಆದ್ರೆ ಯಜಮಾನರು ತುಂಬಾ ಒಳ್ಳೆಯವರು, ಅವರಿಗೆ ಅವನ ಕಷ್ಟ ಅರ್ಥ ಆಗ್ತಿತ್ತು. ಆದ್ರಿಂದ ಅವರು ಏನೂ ಹೇಳಲಿಲ್ಲ. ಕ್ರಿಸ್ಮಸ್ಗೆ ಸ್ವಲ್ಪ ದಿನಗಳ ಮುಂಚೆ ಅವನ ಯಜಮಾನರು ಯಾವುದೋ ಕೆಲಸಕ್ಕೋಸ್ಕರ ವಿದೇಶಕ್ಕೆ ಹೋಗಿದ್ರು. ಆದ್ರಿಂದ ಪೀಟರ್ ಅವರ ಮಗನ ಗಾಡಿಯನ್ನು ಓಡಿಸ್ತಿದ್ದ. ಒಂದಿನ ಪೀಟರ್ ಡ್ಯೂಟಿಗೆ ಲೇಟ್ ಆಗಿ ಹೋದ. ಸೇಟ್ನ ಮಗ ಪೀಟರ್ ಇಬ್ರು ಕಾರಿನ ಹತ್ರ ಇದ್ರು. ಯಾವಾಗ ನೋಡಿದ್ರು ಲೇಟ್ ಆಗಿ ಬರೋದು? ನಾನು ನಿಂಗೆ ಮುಂಚೆನೇ ಹೇಳಿದ್ದೆ, ಇವತ್ತು ಮೀಟಿಂಗ್ ಇದೆ, ಬೇಗ ನಾನು ಹೋಗ್ಬೇಕು ಅಂತ. ಆದ್ರೆ ನೀನು ಯಾವುದೋ ಮದುವೆ ಹೋಗೋ ರೀತಿ ಇಷ್ಟು ಲೇಟ್ ಆಗಿ ಬರ್ತೀಯಾ? ಹಾಗೆಲ್ಲ ಇಲ್ಲ ಸರ್. ಏನಾಯ್ತಂದ್ರೆ, ಇಲ್ಲಿ ನೋಡು, ಗೊತ್ತಿದ್ದು ಈ ರೀತಿ ಕಾರಣ ಎಲ್ಲ ಹೇಳ್ತಾ ಕೂರ್ಬೇಡ. ನಿನ್ ರೀತಿ ಕೆಲಸ ಮಾಡದೇ ಇರೋ ಸೋಂಬೇರಿನ ಸುಮಾರು ಜನನ ನೋಡಿ ಬಿಟ್ಟಾಗಿದೆ. ಸಂಬಳ ಮಾತ್ರ ಜಾಸ್ತಿ ಬೇಕು, ಆದ್ರೆ ಕೆಲಸನೇ ಮಾಡೋದಿಲ್ಲ. ಹಾಗೆಲ್ಲ ಇಲ್ಲ ಸರ್. ಇಲ್ಲಿ ನೋಡು, ಸುಮ್ ಸುಮ್ಮನೆ ಕಾರಣ ಹೇಳ್ಬೇಡ ಅಂತ ಹೇಳಿದ್ದೀನಿ. ನಾನೇನು ನಮ್ಮಪ್ಪನ ರೀತಿ ಅಂತ ಅನ್ಕೊಂಡಿಯಾ ನೀನು? ನಂಗೆ ನನ್ನ ಕಂಪ್ನಿಲಿ ಈ ರೀತಿ ಕೆಲಸ ಮಾಡದೆ ಸೋಂಬೇರಿಯಾಗಿರೋರು ಬೇಕಾಗೇ ಇಲ್ಲ. ಇವತ್ತೇ ಈ ಕೆಲಸ ನನಗೆ ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೋ. ಪ್ಲೀಸ್ ಸರ್, ಆ ರೀತಿ ಎಲ್ಲ ಹೇಳ್ಬೇಡಿ, ನನ್ನ ಕೆಲಸದಿಂದ ತೆಗ್ದಾಕ್ಬಿಡಿ. ನಾನು ನಿಂಗೆ ಪುಕ್ಷಟ ಸಂಬಳ ಕೊಡ್ಬೇಕಾ ಹೇಳು? ಹಾ, ಇಲ್ಲಿಂದ ಹೊರಡು, ಹೋಗು. ಹಾ, ಕ್ರಿಸ್ಮಸ್ಗಿಂತ ಮುಂಚೆ ಅವನಿಗೆ ಕೆಲಸ ಹೋಯ್ತು. ಅವನು ಬೇರೆ ಎಲ್ಲ ಜಾಗದಲ್ಲೂ ಕೆಲಸ ಹುಡುಕ್ತಾ, ಆದ್ರೆ ಪೀಟರ್ಗೆ ಕೆಲಸನೇ ಸಿಗ್ಲಿಲ್ಲ. ಈ ಮಾತು ಅವನು ಮರಿಯಂ ಹತ್ರ ಹೇಳಲಿಲ್ಲ. ಆದ್ರೆ ಮರಿಯಂಗೆ ಹೇಗೋ ಅರ್ಥ ಆಯ್ತು. ಇನ್ನೂ ಸ್ವಲ್ಪ ದಿನಗಳಲ್ಲಿ ಕ್ರಿಸ್ಮಸ್ ಬರ್ತಾ ಇದೆ. ಆದ್ರೆ ಮನೆಯಲ್ಲಿರುವ ಸಾಮಾನುಗಳು ಖಾಲಿಯಾಗ್ತಿತ್ತು. ಪೀಟರ್ಗೆ ಚಿಂತೆ ಹೆಚ್ಚಾಗ್ತಿತ್ತು. ಇದ್ರ ಬಗ್ಗೆ ಯೋಚನೆ ಮಾಡಿ ಪೀಟರ್ ಒಂದಿನ ಮನೆಯಲ್ಲಿ ಕೂತ್ಕೊಂಡಿದ್ದ. ಮರಿಯಂ ಅವನ ಹತ್ತಿರ ಕೂತ್ಕೊಂಡಿದ್ಲು. ಅಪ್ಪ, ಇವತ್ತು ಡೇಟ್ ಏನು? December 30 ಮಗಳೇ. ಅರೆ, ಅಂದ್ರೆ 2 ದಿನದಲ್ಲಿ ಕ್ರಿಸ್ಮಸ್ ಬರ್ತಿದೀಯಾ? ಹೇಳು ಬಂಗಾರಿ, ಕ್ರಿಸ್ಮಸ್ಗೆ ನಿಂಗೇನಾದ್ರೂ ಬೇಕಾ? ಇಲ್ಲ ಅಪ್ಪ, ನನಗೇನು ಬೇಡ. ಅರೆ, ಏನಾಯ್ತು? ಏನಕ್ ಬೇಡ? ಕ್ರಿಸ್ಮಸ್ ವರ್ಷದಲ್ಲಿ ಒಂದ್ಸತಿ ಬರುತ್ತೆ. ನಾನು ನಿಂಗೋಸ್ಕರ ಒಂದು ಒಳ್ಳೆ ಸ್ವೆಟರ್ ತಗೊಂಬರ್ತೀನಿ. ಈ ಸ್ವೆಟರು ತುಂಬಾ ಹಳೇದಾಗ್ಬಿಟ್ಟಿದೆ, ಮತ್ನೋಡು ಸ್ವಲ್ಪ ಹರಿದೋಗಿದೆ. ಹರಿದೋಗಿದೆ, ಆದ್ರೆ ಪರವಾಗಿಲ್ಲ, ನಾನು ನೋಡ್ಕೊಳ್ತೀನಿ. ನೀವು ಡ್ಯೂಟಿಯಿಂದ ಬೇಗ ಬನ್ನಿ ಸಾಕು. ಹೋದ ವರ್ಷನು ಪೀಟರ್ ಮರಿಯಂನ ಹರಿದೋಗಿರೋ ಸ್ವೆಟರ್ ನೋಡಿ ಹೊಸ ಸ್ವೆಟರ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ದ. ಅದಕ್ಕೋಸ್ಕರ ಹಣನೂ ತೆಗ್ದಿಟ್ಟಿದ್ದ. ಆದ್ರೆ ಅವನು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಜನರ ಗುಂಪು ಜಾಸ್ತಿ ಇತ್ತು. ಆಗ ಅಲ್ಲಿ ಯಾರೋ ಒಬ್ಬ ಅವನ ಹಣನ ಕದ್ಬಿಟ್ಟ. ಅವನು ಖಾಲಿ ಕೈಯಲ್ಲಿ ಮನೆಗೆ ವಾಪಸ್ ಬಂದ. ಈ ಸಲ ಕ್ರಿಸ್ಮಸ್ಗೂ ಅವನಿಂದ ಅವನ ಮಗಳಿಗೋಸ್ಕರ ಏನೂ ಕೊಡಕಾಗ್ಲಿಲ್ಲ. ಇದರ ಬಗ್ಗೆ ಯೋಚನೆ ಮಾಡಿ ಅವನು ಅಳ್ತಿದ್ದ. ಅವನು ಶಬ್ದ ಮಾಡದೆ ಅಳ್ತಿದ್ದ. ಆಗ ಮರಿಯಂ ಅವನ ಹತ್ತಿರ ಬಂದ್ಲು. ಅಪ್ಪ, ನೀವು ಅಳ್ತಿದ್ದೀರಾ? ಹಾಗೇನು ಇಲ್ವಲ್ಲ. ಅಪ್ಪ, ನೀವು ಸುಳ್ಳು ಹೇಳ್ತಿದ್ದೀರಾ? ನನಗೆ ಹೇಗೂ ಕಣ್ ಕಾಣಿಸೋದಿಲ್ಲ, ಆದ್ರೆ ನೀವು ಅಳೋದು ನನಗ್ ಕಾಣಿಸ್ತಿದೆ. ಏನಾಯ್ತಪ್ಪ, ನೀವು ಯಾಕೆ ಅಳ್ತಿದ್ದೀರಾ? ನನ್ನ ಹತ್ರ ಹೇಳ್ಬೋದಲ್ವಾ? ನಾನ್ ಹೇಳ್ದಲ್ಲ, ನಾನೇನೋ ಅಳ್ತಾ ಇಲ್ಲ, ಕಣ್ಣಲ್ಲಿ ಏನೋ ಬಿದ್ದಿದೆ ಅನ್ಸುತ್ತೆ, ಅದರಿಂದನೇ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಪೀಟರ್ ಮರಿಯಂನ ಸಮಾಧಾನ ಪಡಿಸಿದ. ಆದ್ರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅವನು ಅಳ್ತಿದ್ದ. ಮರುದಿನ ಅವನು ಪುನಃ ಕೆಲಸಕ್ಕೋಸ್ಕರ ಹುಡುಕ್ತ. ಆದ್ರೆ ಅವನಿಗೆ ಯಾರು ಕೆಲಸ ಕೊಡ್ಲಿಲ್ಲ. ಸಂಜೆ ಅವನು ಮನೆಗೆ ವಾಪಸ್ ಬರ್ಬೇಕಾದ್ರೆ ಬಜಾರಲ್ಲಿ ಕ್ರಿಸ್ಮಸ್ಗೋಸ್ಕರ ಆಟಿಕೆಗಳು, ಹೊಸ ಬಟ್ಟೆ, ಕೇಕ್ ಎಲ್ಲ ಇತ್ತು. ದೇವ್ರೆ, ನಂಗೆ ಯಾವ ರೀತಿ ಪರಿಸ್ಥಿತಿನ ನೀ ತಂದಿಟ್ಟಿದೀಯ? ನಮಗೂ ಕ್ರಿಸ್ಮಸ್ಸೂ ಇಲ್ಲ, ಬಟ್ಟೆನೂ ಇಲ್ಲ, ಆಟಿಕೆನೂ ಇಲ್ಲ,
ಯಾವುದೂ ಇಲ್ಲ. ನಾ ಒಂದು ಕ್ರಿಸ್ಮಸ್ ಟ್ರೀ ಒಂದ್ ಕೇಕ್ ಅನ್ನು ಕೂಡ ನನ್ನಿಂದ ತಗೊಂಡು ಹೋಗಕ್ಕಾಗ್ತಿಲ್ಲ. ಪೀಟರ್ ಹೀಗೆ ಯೋಚನೆ ಮಾಡಿಕೊಂಡು ಒಂದು ಅಂಗಡಿಯ ಹತ್ತಿರ ಹೋದ. ಆ ಅಂಗಡಿಯ ಹೊರಗಡೆ ಕೆಂಪು ರಂಗಿನ ಸುಂದರವಾದ ಸ್ವೆಟರ್ ಇತ್ತು. ಅವನು ಮನಸ್ಸೊಳಗೆ ಮರಿಯಮ್ ಅದನ್ನು ಹಾಕಿರುವ ಹಾಗೆ ಅನ್ಕೊಂಡ. ಆದ್ರೆ ಅದು ನಿಜ ಅಲ್ಲ. ಅವನಿಗೆ ಖಾಲಿ ಕೈಯಲ್ಲಿ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ಅವನು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಕಳ್ಳ ಕಳ್ಳ ಅನ್ನುವ ಶಬ್ದ ಕೇಳ್ತು. ಆಗ ಒಬ್ಬ ವ್ಯಕ್ತಿ ಅವನ ಕೈಯಲ್ಲಿ ದೊಡ್ಡ ಬ್ಯಾಗ್ ಇತ್ತು. ಅವನು ವೇಗವಾಗಿ ಪೀಟರ್ ಹತ್ತಿರ ಬಂದ. ಅವನು ಅಲ್ಲೇ ಆ ಬ್ಯಾಗ್ ಅನ್ನು ಹಾಕಿ ಓಡಿ ಹೋದ. ಪೀಟರ್ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚೆನೆ ಜನರ ಗುಂಪು ಅಲ್ಲಿ ಬಂದು ಅವನನ್ನೇ ಕಳ್ಳ ಅಂತ ಅನ್ಕೊಂಡ್ರು. ಹೊಡಿರಿ ಹೊಡಿರಿ ಇವನ, ಬೇಗ ಪೊಲೀಸ್ಗೆ ಫೋನ್ ಮಾಡಿ. ಪೀಟರ್ ಎಷ್ಟೋ ಕೇಳ್ಕೊಂಡ ನಾನು ಕಳ್ಳ ಅಲ್ಲ ಅಂತ. ಆದ್ರೆ ಜನರು ಯಾರು ಅವನ ಮಾತನ್ನು ಕೇಳಲಿಲ್ಲ. ಅವರೆಲ್ಲರೂ ಸೇರಿ ಅವನನ್ನು ಹೊಡೆದು ಪೊಲೀಸ್ ಹತ್ರ ಅವನನ್ನು ಹಿಡ್ಕೊಟ್ರು. ಯಾವತ್ತಿಂದ ಈ ದಂಧೆ ಮಾಡ್ತಾ ಇದೀಯಾ? ನಿನ್ ಜೊತೆ ಯಾರೆಲ್ಲ ಇದ್ದಾರೆ ಹೇಳೋ. ಸರ್, ಯಾವ ತಂದೆ ಸರ್? ನಾನು ಏನು ಮಾಡ್ಲೇ ಇಲ್ಲ. ನನ್ನ ಬಿಟ್ಬಿಡಿ ಸರ್. ನನ್ನ ಮಗಳು ಮನೇಲಿ ಒಬ್ಳೇ ಇದ್ದಾಳೆ. ಅವಳು ಒಬ್ಳೆ ತುಂಬಾ ಕಷ್ಟಪಡ್ತಾಳೆ. ದಯವಿಟ್ಟು ನನ್ನ ಮನೆ ಕಳಿಸಿ ಸರ್. ಸುಳ್ಳೆಲ್ಲ ನಮ್ಮ ಹತ್ರ ಹೇಳ್ಬೇಡ. ಇದೆಲ್ಲ ಕಳ್ತನ ಮಾಡೋಕ್ಕಿಂತ ಮುಂಚೆ ನೀನು ಯೋಚನೆ ಮಾಡಿರ್ಬೇಕು. ನೀ ಬ್ಯಾಗ್ ತಗೊಂಡು ಓಡ್ತಾ ಜನರು ನಿನ್ನ ಹಿಡ್ದುಕೊಟ್ಟಿದ್ದಾರೆ. ಆದ್ರೆ ನೀನು ಅಮಾಯಕನ ರೀತಿ ಮಾತಾಡ್ತಾ ಇದೀಯಾ ಸರ್. ಬರೀ ನೋಡ್ಬಿಟ್ಟು ಆ ರೀತಿ ಅನ್ಕೊಂಡ್ರೆ ಹೆಂಗ್ ಸರ್? ಅದು ಸುಳ್ಳಾಗಿರ್ಬೋದಲ್ಲ. ಏನು ನಂಗೆ ಪಾಠ ಮಾಡ್ತಿದೀಯಾ? ನಿನ್ ರೀತಿ ಕಳ್ಳರು ಬಾಯಿನ ಹೆಂಗ್ ಬಿಡಿಸ್ಬೇಕು ಅಂತ ನಂಗೆ ಗೊತ್ತು. ನೀನು ಜಾಸ್ತಿ ಮಾತಾಡ್ಬೇಡ. ಇನ್ಸ್ಪೆಕ್ಟರ್ ಸರ್ ಪುನಃ ಅವನನ್ನು ಸರಿಯಾಗಿ ಹೊಡೆದ್ರು. ಈ ಕಡೆ ರಾತ್ರಿ ತುಂಬಾ ಹೊತ್ತಾದ್ರೂ ಅಪ್ಪ ಇನ್ನೂ ಬರ್ಲಿಲ್ಲ ಅಂತ ಮರಿಯಂ ತುಂಬಾ ಚಿಂತೆಯಲ್ಲಿದ್ಲು. ರಾತ್ರಿ ಇಷ್ಟೊತ್ತಾಗಿದೆ, ಆದ್ರೆ ಅಪ್ಪ ಇನ್ನೂ ಬರ್ಲಿಲ್ವಲ್ಲ. ಏನಾಗಿರ್ಬೋದು ಏನೋ. ಹೋ ಜೀಸಸ್, ಎಲ್ಲ ಸರಿಯಾಗಿರ್ಬೇಕು. ನನಗೆ ತಂದೆಯ ಬಗ್ಗೆ ಚಿಂತೆಯಾಗ್ತಿದೆ. ಮರಿಯಂ ಇಡೀ ರಾತ್ರಿ ಕಣ್ಣುಗಳನ್ನು ಮುಚ್ಚಿ ಜೀಸಸ್ ಹತ್ರ ಬೇಡ್ಕೊಂಡಿದ್ಲು. ಆದ್ರೆ ಬೆಳಗಾದ್ರೂ ಪೀಟರ್ ಇನ್ನೂ ಮನೆಗ್ ಬರ್ಲಿಲ್ಲ. ಮರಿಯಂ ಬೇರೆ ದಾರಿ ಇಲ್ಲದೆ ಅಳ್ತಾ ಕೂತ್ಕೊಂಡಿದ್ಲು. ಅವಳಿಗೆ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ಲಿಲ್ಲ. ಜೀಸಸ್, ನಿಮಗೆ ನನ್ನ ಮಾತು ಕೇಳಲಿಲ್ವಾ? ಚರ್ಚ್ ಫಾದರ್ ಹೇಳ್ತಿದ್ರು, ಒಳ್ಳೆ ಮನ್ಸಿಂದ ಜೀಸಸ್ ಹತ್ರ ಬೇಡ್ಕೊಂಡ್ರೆ ಅವ್ರ ಮಾತು ಕೇಳ್ತಾರೆ. ನಾನು ಒಳ್ಳೆ ಮನ್ಸಿಂದಾನೆ ನಿಮ್ಮ ಹತ್ರ ಬೇಡ್ಕೊಂಡೆ ಅಲ್ವಾ? ಆದ್ರೆ ನೀವು ನನ್ಗೆ ಉತ್ತರನೇ ಕೊಟ್ಟಿಲ್ಲ. ನಿಮಗ್ ಅನ್ನಿಸ್ತಿದ್ಯಾ ನೀವು ಇಲ್ಲ ಅಂದ್ರೆ ನನ್ನ ತಂದೆನ ನನ್ನಿಂದ ಹುಡ್ಕಾಗಲ್ಲ ಅಂತ? ನೀವು ಹಾಗೆ ಯೋಚನೆ ಮಾಡಬಾರ್ದು. ಕೊನೆಗೆ ಮರಿಯಂ ಅವಳ ತಂದೆನ ಹುಡುಕೋದಕ್ಕೆ ನಿರ್ಧಾರ ಮಾಡಿ ಮನೆಯಿಂದ ಹೊರಗೆ ಹೋದ್ಲು. ಅವಳು ಅವಳ ತಂದೆ ಇಲ್ಲದೆ ಎಲ್ಲಿಯ ತನಕ ಹೀಗೆ ಹೊರಗೆ ಬಂದಿಲ್ಲ. ಅವಳಿಗೆ ದಾರಿಯಲ್ಲಿ ಏನಿದೆ ಅಂತ ಸ್ವಲ್ಪನೂ ಅಂದಾಜಿಲ್ಲ. ಆದ್ರೆ ಅವಳು ಹೇಗೋ ಕಷ್ಟಪಟ್ಟು ತಂದೆಯ ಹೆಸರನ್ನು ಕರ್ಕೊಂಡೇ ಬರ್ತಿದ್ಲು. ಈ ಕಡೆ ಪೀಟರ್ ಏಟ್ ತಿಂದು ತಿಂದು ಮೂಚೆ ಹೋಗಿ ಬಿದ್ದಿದ್ದ. ಕಾನ್ಸ್ಟೇಬಲ್, ಯಾರಿವನು? ಸ್ವಲ್ಪ ಕೂಡ ಬಾಯಿ ಬಿಸ್ತಾ ಇಲ್ಲ. ಈಗ ನಾವೇನ್ ಮಾಡೋದು? ಹೆಂಗಾದ್ರೂ ನಾನು ಇವನ್ ಬಾಯಿ ಬಿಡ್ಸೇ ಬಿಡಿಸ್ತೀನಿ. ಇನ್ಸ್ಪೆಕ್ಟರ್ ಈಗ ಅವನನ್ನು ಸುಮ್ನೆ ಬಿಟ್ಬಿಟ್ರು. ಆದ್ರೆ ಸಂಜೆ ಬಂದು ಅವನತ್ರ ವಿಚಾರಣೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅವರ ಗಾಡಿಯನ್ನು ತಗೊಂಡು ಅವರ ಮನೆಗೆ ಹೊರಟ್ರು. ಸ್ವಲ್ಪ ದೂರದಲ್ಲಿ ಮರಿಯಂ ದಾರಿಯಲ್ಲೇ ಕೂತ್ಕೊಂಡು ಅಳ್ತಾ ಇದ್ಲು. ಅವಳು ಜೋರಾಗಿ ಅಳ್ತಿದ್ಲು. ಇನ್ಸ್ಪೆಕ್ಟರ್ಗೂ ಮರಿಯಂ ತರ ಒಬ್ಳು ಮಗಳು ಇದ್ಲು. ಆದ್ರಿಂದ ಅವಳನ್ನು ನೋಡಿದ ತಕ್ಷಣ ಅವರಿಗೆ ಕರುಣೆ ಬಂತು. ಅವರು ಅಲ್ಲಿ ಹೋಗಿ ಬೈಕ್ ನಿಲ್ಲಿಸಿದ್ರು. ಯಾರಮ್ಮ ನೀನು? ಏನಕ್ಕೆ ರೀತಿ ಅಳ್ತಾ ಇದೀಯಾ? ಹೇಳಮ್ಮ ಏನಾಯ್ತು? ನಿಮ್ಮನ್ನು ಜೀಸಸ್ ಕಳ್ಸಿದ್ದಾರಾ ಅಂಕಲ್? ಜೀಸಸ್? ಹಾ ಹಾ, ಅವರೇನು ನನ್ನ ಕಳ್ಸಿದ್ದಾರೆ. ಸರಿ ಹೇಳು, ಏನ ಕಳ್ತಾ ಇದೀಯಾ? ನನ್ನ ಹೆಸರು ಮರಿಯಂ. ನಾನು ನನ್ನ ಅಪ್ಪನ ಹುಡುಕ್ತಿದ್ದೀನಿ. ಅವರು ನಿನ್ನೆ ರಾತ್ರಿಯಿಂದ ಮನೆಗೆ ಬರ್ಲೇ ಇಲ್ಲ. ನಿಮ್ ತಂದೆ ಹೆಸರೇನಮ್ಮ? ನೋಡೋದಿಕ್ಕೆ ಹೆಂಗಿರ್ತಾರೆ? ಹೇಳಿದ್ರೆ ನಾನು ಹುಡುಕೊಡ್ತೀನಿ. ಅವ್ರ ಹೆಸರು ಪೀಟರ್. ಆದ್ರೆ ಅವರು ನೋಡೋದಕ್ಕೆ ಹೇಗಿರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಇಲ್ಲಿ ತನಕ ಅವರನ್ನು ನೋಡೇ ಇಲ್ಲ. ಅರೆ, ಏನ್ ಹೇಳ್ತಾ ಇದೀಯ ನೀನು? ನಿನ್ ಕಣ್ಣಿಗೆ ಏನೂ ಆಗಿಲ್ಲ, ಆದ್ರೆ ಅಪ್ಪನನ್ನ ನೋಡ್ಲೇ ಇಲ್ಲ ಅಂತ ಹೇಳ್ತೀಯಲ್ಲ. ಕೆಲವು ಸಮಯ ನಾವು ಕಣ್ಣಾರೆ ನೋಡೋದು ನಿಜ ಅಲ್ಲ ಅಂಕಲ್. ನನಗೆ ಚಿಕ್ಕ ವಯಸ್ಸಿಂದಾನು ಕಣ್ ಕಾಣಿಸೋದಿಲ್ಲ. ಮರಿಯಂ ಕಣ್ಣಾರೆ ನೋಡೋದು ಕೆಲವು ಸಮಯ ನಿಜ ಅಲ್ಲ ಅಂತ ಹೇಳಿದ್ದು ಇನ್ಸ್ಪೆಕ್ಟರ್ಗೆ ಅರ್ಥ ಆಯ್ತು. ಅವರಿಗೆ ಸ್ಟೇಷನಲ್ಲಿದ್ದ ಪೀಟರ್ನ ನೆನಪಾಯಿತು. ಅವನು ಇದೇ ರೀತಿ ಹೇಳಿದ್ದ. ಆಗ ಅವರಿಗೆ ಇದು ಕೂಡ ನೆನಪಾಯಿತು. ಅವನು ಹೇಳಿದ್ದ ಮನೆಯಲ್ಲಿ ಕಣ್ ಕಾಣಿಸದೇ ಇರುವ ಒಬ್ಳು ಮಗಳು ಇದ್ದಾಳೆ ಅಂತ. ಇದ್ರ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಇನ್ಸ್ಪೆಕ್ಟರ್ಗೆ ತುಂಬಾ ಚಿಂತೆಯಾಯಿತು. ಅವರು ಮರಿಯಂನ ಕರ್ಕೊಂಡು ಸ್ಟೇಷನ್ಗೆ ಹೋದ್ರು. ಅಲ್ಲಿಗೆ ಹೋದ ತಕ್ಷಣ ಪೀಟರ್ನ ಹೊರಗೆ ಕರ್ಕೊಂಡ್ಬಂದ್ರು. ಸರ್, ಮತ್ತೆ ನನ್ನನ್ನು ಹೊಡಿಬೇಡಿ ಸರ್. ನಾನು ನಿಜವಾಗ್ಲೂ ಕಳ್ತನ ಮಾಡಿಲ್ಲ. ದಯವಿಟ್ಟು ನನ್ನ ಮನೆ ಹೋಗೋಕ್ಬಿಡಿ ಸರ್. ಅರೆ
ನಾನಿನ್ನ ಹೊಡೆಯಲ್ಲ. ನಾನು ನಿಂಗೆ ಕ್ರಿಸ್ಮಸ್ ಗಿಫ್ಟನ್ನ ತಗೊಂಬಂದಿದ್ದೀನಿ. ಕ್ರಿಸ್ಮಸ್ ಗಿಫ್ಟ್? ಆಮೇಲೆ ಇನ್ಸ್ಪೆಕ್ಟರ್ ಸರ್ ಮರಿಯಮ್ನ ಕರೆದ್ರು. ಪೊಲೀಸ್ ಸ್ಟೇಷನ್ನಲ್ಲಿ ಮರಿಯಮ್ನ ನೋಡಿದ ತಕ್ಷಣ ಪೀಟರ್ಗೆ ಅವನ ಕಣ್ಣನ್ನು ನಂಬಕ್ಕಾಗಲಿಲ್ಲ. ಅವನು ವೇಗವಾಗಿ ಹೋಗಿ ಅವಳನ್ನು ತಪ್ಪಿಕೊಂಡ. ಅರೆ, ನನ್ನ ಏಂಜಲ್ ಇಲ್ಲಿ ಹೆಂಗ್ ಬಂದ್ಲು? ನನ್ನನ್ನು ಈ ಅಂಕಲ್ ಇಲ್ಲಿ ಕರ್ಕೊಂಡ್ಬಂದ್ರು ಅಪ್ಪ. ನಾವು ನಿಮ್ಮ ತಂದೆಯನ್ನ ಗೊತ್ತಿಲ್ಲದೆ ಇಲ್ಲಿಗೆ ಕರ್ಕೊಂಡ್ಬಂದ್ಬಿಟ್ವಿ, ಅದಕ್ಕಾಗಿ ನನ್ನ ಕ್ಷಮಿಸ್ಬಿಡಿ. ನಿರಪರಾಧಿಗೆ ಶಿಕ್ಷೆ ಕೊಟ್ರೆ ಅದು ಕಾನೂನುಪರ ದೊಡ್ಡ ತಪ್ಪು. ಆದ್ರೆ ನಂಗೆ ಜೀಸಸ್ ಅರ್ಥ ಮಾಡಿಸ್ಯಾರೆ. ಮರಿಯಮ್ ನಿಮ್ಮನ್ನ ಹುಡುಕ್ತಾ ಇದ್ಲು, ಅವಳ ಜೊತೆ ಮಾತಾಡಿದ ಮೇಲೆ ಗೊತ್ತಾಯ್ತು ನೀನು ಸುಳ್ಳು ಹೇಳ್ತಾ ಇಲ್ಲ ಅಂತ. ಐ ಆಮ್ ವೆರಿ ಸಾರಿ. ಸಂಜೆ ಪೀಟರ್ ಮರಿಯಮ್ ಜೊತೆ ಚರ್ಚ್ಗೆ ಹೋದ. ಆಮೇಲೆ ಮನಸಾರೆ ಪ್ರೇ ಮಾಡ್ದ. ಜೀಸಸ್ ಅವರನ್ನು ದೊಡ್ಡ ಕಷ್ಟದಿಂದ ಕಾಪಾಡಿದ್ರು. ಆ ಸಂಜೆ ಇನ್ಸ್ಪೆಕ್ಟರ್ ಸರ್ ಕೂಡ ಚರ್ಚ್ಗೆ ಬಂದಿದ್ರು. ಅವರು ಅವರಿಬ್ಬರಿಗೆ ಮೇರಿ ಕ್ರಿಸ್ಮಸ್ ಅಂತ ಹೇಳಿದ್ರು. ಅದ್ರ ಜೊತೆ ಒಂದು ಒಳ್ಳೆ ಸುದ್ದಿನು ಹೇಳಿದ್ರು. ಪೀಟರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ರೈವರ್ಗೆ ವೇಕನ್ಸಿ ಇದೆ, ಅದಕ್ಕೆ ನಿನ್ನ ಹೆಸರನ್ನ ನಾ ರೆಕಮೆಂಡ್ ಮಾಡಿದ್ದೀನಿ. ಅದಕ್ಕೆ ನೀನು ಡ್ರೈವಿಂಗ್ ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ಸಾಕು. ಪಾಸ್ ಮಾಡ್ತೀಯಲ್ಲ? ಖಂಡಿತ ಪಾಸ್ ಮಾಡ್ತೀನಿ ಸರ್. ಪೀಟರ್ ಡ್ರೈವಿಂಗ್ ಟೆಸ್ಟ್ ಅಲ್ಲಿ ಪಾಸ್ ಆದ. ಈಗ ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ದ. ಈ ಕ್ರಿಸ್ಮಸ್ಗೆ ಅವನಿಗೆ ಯಾವ ರೀತಿ ಗಿಫ್ಟ್ ಸಿಕ್ಕಿತ್ತು ಅಂದ್ರೆ ಅದನ್ನು ಅವನು ಈ ಜೀವನ ಇಡೀ ಮರೆಯಕ್ಕಾಗಲ್ಲ. ಬೆಸ್ಟ್ ಬಡಿ. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर. और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.